ಸಿದ್ದರಾಮಯ್ಯ ಅವರು ಮೊದಲು ಏನೇ ಅನುದಾನ ಬಂದ್ರೂ ಗಂಡಸರಿಗೆ ಬರ್ತಾಯಿತ್ತು ಗಂಡಸರಿಗೆ ಬಂದ ಅದನ್ನು ಆ ಮ ಗಂಡಸರು ಹುಡ್ತಕ್ಕಾಗಲಿ ಜೂಜಾಟಕ್ಕಾಗಲಿ ಉಪಯೋಗಿಸ್ಕೋತಾರ ಅಂತ ಹೇಳ್ತಾಯಿದ್ರು ಇವಾಗ ಹೆಂಗಸ್ರನ್ನ ಗುರುತಿಸಿ ಹೆಂಗಸ್ರಿಗೆ ಇದನ್ನು ಎರಡು ಸಾವಿರ ರೂಪಾಯಿನ ಕೊಟ್ಟರೆ ಗೃಹಲಕ್ಷ್ಮಿನ ಮಕ್ಕಳಿಗೆ ಅನುಕೂಲ ಆಗಲಿ ಮತ್ತು ಫೀಸ್ಗಾಗಲಿ ಅವರ ಒಂದು ತಿಂಡಿ ತಿನಿಸುಗಳಿಗಾಗಲಿ ಅವರ ಕಷ್ಟಕ್ಕಾಗಲಿ ಅಕ್ಕಿಲ್ಲ ಅಂತ ಗಂಡಸರು ಹೊರ್ಗಡೆ ಇದ್ದಾಗ ಅವರಲ್ಲಿ ಕಾಸಿಲ್ಲ ಆ ಸಮಯಕ್ಕಾದರೂ ಉಪಯೋಗ ಆಗಲಿ ಅಂತ ಈ ಸಿದ್ದರಾಮಯ್ಯ ಅವರು ಈ ರೀತಿ ಗೃಹಲಕ್ಷ್ಮಿಗೆ ಯೋಜನೆಯ ಜಾರಿಗೆ ತಂದಿದ್ದಾರೆ ಇನ್ನು ಹಿಂದೆ ಕರ್ನಾಟಕದಲ್ಲಿ ಯಾರು ಕೂಡ ಈ ಹೆಂಗಸ್ರನ್ನ ಗುರುತಿಸಿ ಹೆಂಗಸರಿಗೆ ಯಾವುದೇ ಸೌಲಭ್ಯನ ಈ ರೀತಿ ಕೊಟ್ಟಿರಲಿಲ್ಲ ಯಾರು ಇಲ್ಲಿ ತನಕ ಕ ಸರ್ಕಾರ ಹೆಂಗಸರು ಲೇಡೀಸ್ಗೆ ಬಸ್ ಪಾಸ್ ಬಸ್ ಸಹ ಬಸ್ ಪಾಸ್ ಮಾಡಿ ಸಹಾಯನ ಮಾಡಿರಲಿಲ್ಲ ಈ ಈದ ಈ ರೀತಿ ಸರ್ಕಾರ ಹೆಣ್ಣು ಮಕ್ಕಳನ್ನು ಗುರುತಿಸಿ ತುಂಬ 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 ಅನುಕೂಲನ ಮಾಡಿಕೊಟ್ಟಿದೆ ಇದಕ್ಕೆ ನಾವು ನಮ್ಮ ಗೃಹ ಗೃಹಲಕ್ಷ್ಮಿ ಹೆಣ್ಣು ಮಕ್ಕಳ ಕಡೆಯಿಂದ ತುಂಬು ಹೃದಯದಿಂದ ಅವ್ರಿಗೆ ಸ್ವಾಗತವನ್ನು ಬಯಸ್ತೀವಿ ಯಾರು ಹೇಳಿದ್ದು ಈಗ ಹೆಣ್ಮ ಹೆಣ್ಮಕ್ಳಿಗೆ ಮಕ್ಕಳಿಗೆ ತಿಂಡಿ ತಂದು ಕೊಡ್ತೀವಿ ಮಕ್ಕಳಿಗೆ ಗಂಡಸರು ಮನೇಲಿ ಇರೋಲ್ಲ ಮಕ್ಕಳು ಏನು ಮಾಡ್ತಾರೆ ಅಮ್ಮ ತಿಂಡಿ ಬೇಕು ಅಂತ ಕೇಳ್ತಾರೆ ಆವಾಗ ನಮ್ಮ ಹತ್ರ ಇದು ಎರಡು ಸಾವಿರ ರೂಪಾಯಿನ ನಾವು ಇಟ್ಕೊಂಡಿರೋದ್ರಿಂದ ಮಕ್ಕಳಿಗೆ ಆವಾಗ ನಾವು ಕೊಡೋಕೆ ಅನುಕೂಲ ಆಗುತ್ತೆ ನಾವು ಗಂಡಸ್ರನ್ನೇ ಮಕ್ಳಿಗೆ ತಿಂಡಿ ತಂದು ಕೊಡಬೇಕು ಕೊಡಿ ಅಂತ ಕೇಳೋಕ್ಕೆ ನಮ್ಮಲ್ಲಿ ಆಗಲ್ಲ ಅವರನ್ನೇ ನಾವು ಭರವಸೆಯಾಗಿ ಇಟ್ಕೊಳೋಕ್ಕಾಗಲ್ಲ ಅದರಿಂದ ಇದೆರಡು ಸಾವಿರ ರೂಪಾಯಿನ ನಾವು ಇಟ್ಕೊಂಡು ಇದೆರಡು ಸಾವಿರ ರೂಪಾಯಿ ನಮ್ಮ ಮಕ್ಕಳಿಗೆ ಕೇಳಿದ ತಕ್ಷಣ ನಾವು ನಮ್ಮಲ್ಲೂ ಇದೆ ನಾನು ಕೊಡೋ ಕೊಡ್ತೀನಿ ಹಕ್ಕು ನಮ್ಮಲ್ಲೂ ಇರುತ್ತೆ ಇರುತ್ತೆ ಅದಕ್ಕೆ ಅನುಕೂಲ ಆಗುತ್ತೆ ಹೌದು ಗೃಹಲಕ್ಷ್ಮೀರಿಗೆ ಅವರು ಅನುದಾನ ಮಾಡಿರೋದ್ರಿಂದ ಗೃಹಲಕ್ಷ್ಮಿಯರು ಎಲ್ಲಾ ಕಡೆನೂ ಕಾಣ ಕಾಣಮಟ್ಟಕ್ಕೆ ಅವರು ಮಾಡಿದ್ದಾರೆ ಹೌದು ಸರ್ ಇದು ಮಹಿಳೆಯರಿಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ ಮಹಿಳೆಯರಿಗೆ ಹೊರ್ಗಡೆ ಒಂದು ತಾಯಿಗೆ ಒಂದು ಹುಷಾರಿಲ್ಲಾನಿ ಅವಾಗ ಹೆಣ್ಣು ಮಕ್ಕಳು ಅವ್ರ ತಾಯಿ ಮನೆಗೆ ಹೋಗೋ ಕೂಡ ಒಂದು ತಿಂಡಿ ತಿನಿಸೋ ಅವ್ರ ತಾಯಿಗೆ ಕಷ್ಟ ಇರುತ್ತೆ ಹುಷಾರಿರಲ್ಲ ಅವ್ರಗ ಅವರ ಗಂಡನ್ನ ಕೇಳಿ ಅವ್ರ ತಾಯಿಗಾಗ್ಲಿ ಸಹಾಯ ಮಾಡೋಕೆ ಆಗ್ತಾ ಇರಲಿಲ್ಲ ಈ ಎರಡು ಸಾವಿರ ರೂಪಾಯಿಯಿಂದ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ಅವ್ರ ತಾಯಿಗೆ ಒಂದು ಕಷ್ಟ ಅಂದಾಗ ಆ ಎರಡು ಸಾವಿರ ಆದ್ರೂ ನನ್ನ ತಾಯಿನ ನಾನು ಹಾಸ್ಪಿಟ್ಲ್ಗಾಗ್ಲಿ ಎಲ್ಗಾರಿಗೆ ಕರ್ಕೊಂಡೋಗಿ ನಾನು ಅವ್ರಿಗ ಚಿಕಿತ್ಸೆನ ಕೊಡ್ತೀನಿ ಅನ್ನೋಕೆ ಎರಡು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅನುಕೂಲ ಆಗುತ್ತೆ ಮಾನ್ಯ ನಮ್ಮ ವರ್ಣ ಕ್ಷೇತ್ರದ ಶ್ರೀಮಾನ್ ಸಿದ್ದರಾಮಯ್ಯನವ್ರಿಗೆ ನಮ್ಮ ಎಲ್ಲರ ಪರವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸೋದಕ್ಕೆ ಈ ದಿನ ಈ ಶುಭ ದಿನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ನಮ್ಮೆಲ್ಲ ಮಹಿಳೆಯರು ಮುಂದೆ ಸದೃಢವಾಗಿ ಸಶಕ್ತವಾಗಿ ಶ್ರೀ ಶಕ್ತಿ ಯೋಜನೆ ಮಾಡಿದ್ದೀವಿ ಈಗ ಯಾವುದಕ್ಕೂ ಜಗ್ಗಲ್ಲ ಯಾವುದಕ್ಕೂ ಬಗ್ಗಲ್ಲ ಎರಡು ಸಾವಿರ ರೂಪಾಯಿ ಮನೆ ಮನೆಗೆ ಶ್ರೀಶಕ್ತಿ ಯೋಜನೆ ಶಕ್ತಿ ಯೋಜನೆ ಮತ್ತು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಇವಾಗ ತುಂಬ ಸಂತೋಷವಾಗಿದೆ ನಮ್ಮ ಎಲ್ಲ ಮಹಿಳೆಯರು ಸಶಕ್ತವಾಗಿ ಬದುಕ್ತಾ ಇದ್ದಾರೆ ಮುಂದೆ ಇನ್ನೂ ವಯಸ್ಸಾದವ್ರಿಗೆ ವಯಸ್ಸಿದಿರೋರಿಗೆ ಎಲ್ಲರಿಗೂ ತುಂಬ ಅನುಕೂಲತೆ ಆಗಿದೆ ಮತ್ತು ನಮ್ಮ ಲಕ್ಷ್ಮಿ ಅವರು ಗೃಹ ಲಕ್ಷ್ಮಿ ಅಂದರೆ ಗೃಹ ಇದಕ್ಕೇನೆ ಒಂದು ಒಂದು ಚಾಮುಂಡೇಶ್ವರಿ ಸ್ಥಾನ ಪಡೆದು ಚಾಮುಂಡೇಶ್ವರಿ ಆಶೀರ್ವಾದ ಪಡೆದು ನಮ್ಮ ನಮ್ಮ ಮೈಸೂರಿಗೆ ಕಾಲಿಟ್ಟಿದ್ದಾರೆ ತುಂಬ ಸಂತೋಷ ಅದಾಗಿ ನಾವು ಎಲ್ಲರಿಗೂ ಅನುಕೂಲತೆ ಆಗಿದೆ ಎರಡು ಸಾವಿರ ರೂಪಾಯಿಂದ ತುಂಬ ಕಡು ಬಡವರು ಹತ್ತು ರೂಪಾಯಿಗೂ ಕಷ್ಟಪಡೋಂಥ ಕಡು ಬಡವ ಜನಗಳಿಗೆ ಈಗ ಮುಂದಿನ ಸೌಲಭ್ಯ ಹಿಂದುಳಿದ ಜನಗಳು ಮುಂದೆ ಬರೋಕ್ಕೆ ಅವಕಾಶ ಆಗಿದೆ ಮನೆ ಬಿಟ್ಟು ಇರೋಂಥ ಹೆಂಗಸರು ಈಗ ದೇಶ ನೋಡೋಣ ಊರನ್ನೆಲ್ಲ ಸುತ್ತೋಣ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ದೇವ ಮಾಂದ್ರಗಳನ್ನೆಲ್ಲ ಇರೋದನ್ನೆಲ್ಲ ಆಶೀರ್ವಾದ ಮಾಡಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ನಮ್ಮ ವರ್ಣ ಕ್ಷೇತ್ರದವ್ರಿಗೆ ಜೈ ಜೈ ಕರ್ನಾಟಕ ಮಾತೆ ನಮ್ಮ ನಮ್ಮ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ನಮ್ಮ ಹದಿನಾರು ಪಂಚಾಯಿತಿಯ ಪರವಾಗಿ ನನ್ನ ದೂರಕ ವಂದನೆಗಳನ್ನ ಅರ್ಪಿಸ್ತೇನೆ